ಶಾಲಾ ಆವರಣದಲ್ಲಿ ಹಿಜಾಬ್ ಧರಿಸೋಕೆ ಅವಕಾಶ ಕೊಡ್ಲಿಲ್ಲ ಸರ್ಕಾರ ಬಟ್ ಇಲ್ಯಾಕ್ ಹೆಂಗ್ ಮಾಡ್ತು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾವ ವಿಚಾರ ನೋಡ್ತಾ ಹೋಗೋಣ ಇದೀಗ ಸಂಘ ಪರಿವಾರದಿಂದ ಶಸ್ತ್ರಾಸ್ತ್ರ ತರಬೇತಿಗೆ ಅವಕಾಶ ಕೊಟ್ಟಿದ್ ಯಾಕೆ ಮತ್ತು ಹೇಗೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಮೇ ಐದನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಕೊಡಗಿನ ಸಾಯಿ ಶಂಕರ ಶಾಲೆಯಲ್ಲಿ ನಡೆದಿದೆ ಎನ್ನಲಾದ ಬಜರಂಗ ದಳದ ತರಬೇತಿ ಫೋಟೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ತರಬೇತಿಯಲ್ಲಿ ನೂರಾರು ಯುವಕರಿಗೆ ತ್ರಿಶೂಲ ದೀಕ್ಷೆ ಕೊಟ್ಟಿರೋ ಫೋಟೋಗಳು ಇದೀಗ ಎಲ್ಲೆಡೆ ಜಗಜ್ ಆಗ್ತಾ ಇದೆ ಅಲ್ಲದೆ ಬಂದೂಕು ನೀಡಿಯೂ ತರಬೇತಿ ಕೊಟ್ಟಿರುವ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಆಫ್ಸರ್ ಕೊಡ್ಲಿಪೇಟೆ ಫೋಟೋವನ್ನು ಶಿಕ್ಷಣ ಸಚಿವರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಕೂಡ ಮಾಡಿದ್ದಾರೆ ಟ್ರೈನಿಂಗ್ ಕೊಡಬಾರದು ಅಂತ ಎಲ್ಲೂ ಇಲ್ಲ ಕೊಡ್ಬೋದು ಕಾನೂನು ಬದ್ಧವಾಗಿ ಅನುಮತಿ ಪಡೆದಿದ್ರೆ ಕೊಡ್ಬೋದು ಸೆಲ್ಫ್ ಡಿಫೆನ್ಸ್ ಸ್ಕೀಮ್ ಅಲ್ಲಿ ಕೊಡಬಹುದು ಬಟ್ ಪ್ರಾಬ್ಲಮ್ ಬರ್ತಿರೋದು ಎಲ್ಲಿ ಇಲ್ಲಿ ಅಂದ್ರೆ ಶಾಲೆಯ ಆವರಣದಲ್ಲಿ ಜಾಗ ಕೊಟ್ಟಿರೋದಿಕ್ಕೆ ಕೊಡಕ್ ಬರಲ್ಲ ಒಂದ್ ಪೀರಿಯಡ್ ಅದಕ್ಕೂ ಅಂತ ತಗೊಳಕ್ಕಾಗಲ್ಲ ಪಟ್ಟೀದಲ್ ಸೇರ್ಸಿದ್ರೆ ಬೇರೆ ಪಟ್ಟ್ಯದಲ್ ತ್ರಿಶೂಲ ಸೇರ್ಸೋಕ್ಕಾಗಲ್ಲ ನೀವು ಬಂದಕ್ಕೂ ಸೆಲ್ಫ್ ಟ್ರೈನಿಂಗು ಮಕ್ಕಳಿಗೆ ಡಿಸಿಪ್ಲಿನ್ ಬರಲಿ ಅಂತ ಎನ್ ಸಿ ಸಿ ತರ ಹೇಳ್ಕೊಡ್ಬೋದು ಬೇಕಾದ್ರೆ ಬಟ್ ಶಾಲೆಯ ಆಭರಣದಲ್ಲಿ ಖಾಸಗಿಯವ್ರಿಗಾದರೆ ಕೊಡ್ಲಿಕ್ಕೆ ಪರಲ್ಲ ಈ ಟ್ರೈನಿಂಗ್ ಅನ್ಲೆಸ್ ಪರ್ಮಿಷನ್ ಇತ್ತು ಪರ್ಮಿಷನ್ ತಗೊಳ್ಬೇಕು ಇತ್ತು ಅಂತ ಇಟ್ಕೊಳ್ಳೋಣ ಬೇರೆಯವರು ಕೇಳ್ತಾರೆ ಉತ್ತರ ಕೊಡಬೇಕು ಅವ್ರಿಗೂ ಕೊಡಬೇಕಾಗುತ್ತೆ ಹಾಗಾಗಿ ಇಟ್ ಶುಡ್ ಬಿ ಅವಾಯ್ಡೆಡ್ ಶಾಲೆಯ ಆವರಣಗಳಲ್ಲಿ ಮಾಡಿಕೂಡುದು ಅನ್ಲೆಸ್ ಪಾರ್ಟ್ ಆಫ್ ದಿ ಕರಿಕ್ಯುಲಮ್ ಆಗಿದ್ದರೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅವ್ರೇನು ಫೋಟೋನು ಹಾಕಬೇಕಾಗಿಲ್ಲ ನಮ್ ಕಾಮನ್ ಸೆನ್ಸ್ ಅದು